ರಿಗಾರ್ಡಿಂಗ್ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಏನಪ್ಪಾ, ಏನ್ ಅವ್ರನ್ನ ಬೇರೆ ಕಡೆ ಹಾಕಿದಾರೆ, ಬೇರೆ ಕಡೆ ಲಿಫ್ಟ್ ಮಾಡ್ಲಿಕ್ಕೆ ಸರ್, ಇದನ್ನ 6 ತಿಂಗಳು. ವಾಣಿಜ್ಯ ಸಂಕೀರ್ಣದ ಎದುರಿನ ಪೊಲೀಸ್ ಸ್ಟ್ಯಾಂಡ್ನ ಬ್ಯಾರಿಕೇಡ್ ಸ್ಥಳಾಂತರ ಮಾಡಬೇಕೆಂದು ವಿಜಯಪುರ ನಗರದ ಗಾಂಧಿ ಚೌಕ್ ಬಳಿ ಮಳಿಗೆ ಮಾಲೀಕರು ಸೋಮವಾರ ಪ್ರತಿಭಟನೆ ನಡೆಸಿದರು. ನಗರದ ಗಾಂಧಿ ಸರ್ಕಲ್ನಲ್ಲಿ ಹೊಸ ವಾಣಿಜ್ಯ ಮಳಿಗೆಗಳು ಪ್ರಾರಂಭವಾಗಿದ್ದು, ಬಜಾರಕ್ಕೆ ಬರುವ ಗ್ರಾಹಕರು ಹೊಸ ಮಾರುಕಟ್ಟೆಗೆ ಅಡ್ಡಲಾಗಿ ಪೊಲೀಸ್ ಸ್ಟ್ಯಾಂಡ್ ಮತ್ತು ಬ್ಯಾರಿಕೇಡ್ ಹಾಕಲಾಗಿದೆ. ಇದರಿಂದ ವ್ಯಾಪಾರಕ್ಕೆ ತೊಂದರೆ ಉಂಟಾಗಿರುತ್ತದೆ. ಗ್ರಾಹಕರ ವಾಹನಗಳನ್ನು ಪೊಲೀಸರು ತಡೆದು ನಿಲ್ಲಿಸಿ ಬೇರೆ ಮಾರ್ಗಕ್ಕೆ ಹೋಗಲು ತೋರಿಸುತ್ತಾರೆ. ಆದ್ದರಿಂದ ಗ್ರಾಹಕರಿಗೆ ವ್ಯಾಪಾರ ಮಾಡಲು ಮಳಿಗೆ ಮಾಲಕರಿಗೆ ಹಾಗೂ ಗ್ರಾಹಕರಿಗೆ ತೊಂದರೆ ಉಂಟಾಗುತ್ತಿದೆ. ಅಲ್ಲದೆ ಸಂಕೀರ್ಣದ ಪಕ್ಕದಲ್ಲಿರುವ ಬೇಕರಿ ಅಂಗಡಿಯ ತಾಡಪತ್ರೆಯಿಂದ ವ್ಯಾಪಾರ ಕುಂಠಿತ ಆಗುತ್ತಿದೆ. ಅದಕ್ಕಾಗಿ ಎಲ್ಲ ಸಮಸ್ಯೆ ಬಗೆಹರಿಸುವಂತೆ ಹಾಗೂ ಮಳಿಗೆಗೆ ಬೇಕಾಗುವ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ ಮೆಕ್ಕಳಕಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ ಮೆಕ್ಕಳಕಿ, ಉಪಾಯುಕ್ತ ಮಹಾವೀರ ಬೋರಣ್ಣವರ್, ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಮಳಿಗೆ ಮಾಲೀಕರು ಉಪಸ್ಥಿತರಿದ್ದರು. ವಾಣಿಜ್ಯ ಮಳಿಗೆ ಎಲ್ಲ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ. ಕಾರಣ ಏನಂದ್ರೆ, ಇಲ್ಲಿರ್ತಕ್ಕಂಥ ಬ್ಯಾರಿಕೇಡ್ ಅನ್ನ ಸ್ಥಳಾಂತರಿಸಬೇಕು ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಕಾರಣದಿಂದ ಸುಮಾರು 1 ವರ್ಷದಿಂದ ಲಕ್ಷಾಂತರ ದುಡ್ಡು ಹಾಕಿ ಆತ್ಮೀಯ ಮಿತ್ರರು ಸಹೋದರರು ಎಲ್ಲರೂ ಉದ್ಯೋಗ ಇಲ್ಲಾರ್ದಕ್ಕೊಂದು ಉದ್ಯೋಗ ಮಾಡಬೇಕನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಮಳಿಗೆಗಳನ್ನು ತಗೊಂಡಿದ್ದಾರೆ. ಅವ್ರಿಗೆ ಯಾವುದೇ ಥರದಿಂದ ಸೌಕರ್ಯ ಇಲ್ಲಾರ್ದಕ್ಕೆ ಅವರು ಸಾಲ ಸೋಲ ಮಾಡಿ ಚಿಂತಾಜನಕ ಪರಿಸ್ಥಿತಿ ಅದಾರ. ಆ ಕಾರಣಕ್ಕೆ ಮಳಿಗೆಗಳು ಚಾಲು ಆಗಬೇಕಂದ್ರೆ ಬ್ಯಾರಿಕೇಡ್ ತೆಗಿಬೇಕು ಮೊದಲು. ಆ ಬ್ಯಾರಿಕೇಡ್ ತೆಗೆದು ಲಿಫ್ಟ್ ಚಾಲು ಮಾಡಬೇಕು, ಅವಾಗ ಬಾಡಿಗೆ ತುಂಬುತ್ತೆ ಅನ್ನೋದು ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಈಗಾಗಲೇ ಆಯುಕ್ತರು ಕೆಲವು ಒಂದು ವಾರ ಒಳಗೆ ನಾವೆಲ್ಲ ಮಾಡಿಕೊಡ್ತೀವಿ ಅಂದಾರ. ಒಂದು ವೇಳೆ ಮಾಡಿಕೊಡ್ಲಿಲ್ಲ ಅಂದ್ರೆ ಮತ್ತೆ ಉಗ್ರವಾದ ಪ್ರತಿಭಟನೆಯನ್ನ ಗಾಂಧಿ ಚೌಕದಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಈ ವಾಣಿಜ್ಯ ಸಂಕೀರ್ಣ ಅಧ್ಯಕ್ಷನಾಗಿ ಶರಣು ಸಬ್ರತ್ ನಾನು ಅವರಿಗೆ ಆಗ್ರಹ ಮಾಡ್ತೀನಿ. ಮಾಲೀಕ ವ್ಯಾಪ್ತಿಯ ಏನು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿದ್ವಿ ಗಾಂಧಿ ಚೌಕಲ್ಲಿ ಸಂಬಂಧಪಟ್ಟಂಗೆ. ಇದಕ್ಕೆ ಮೂಲಭೂತ ಸೌಕರ್ಯ ಮತ್ತೆ ಆಮೇಲೆ ಸ್ವಚ್ಛತೆ, ಸೆಕ್ಯೂರಿಟಿ ಗಾರ್ಡು, ಆಮೇಲೆ ಲಿಫ್ಟ್ ಸಮಸ್ಯೆ, ಇಲ್ಲಿ ಮೇಜರ್ ಆಗಿ ಅವ್ರಿಗೆ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಈ ಬೇರೆ ಕಡೆ ಲಿಫ್ಟ್ ಶಿಫ್ಟ್ ಮಾಡಬೇಕು, ಪ್ಲಸ್ ಆಟೋ ಸ್ಟ್ಯಾಂಡನ್ನು ಸಹಿತ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಬೇಡಿಕೆ ಇತ್ತು. ಈ ಪ್ರಕಾರ ಸುಮಾರು 6 ತಿಂಗಳ ಹಿಂದೆ ನಮ್ಮವರು ಬೇಡಿಕೆ ಪತ್ರ ಕೊಟ್ಟಿದ್ದು. ಆ ಪ್ರಕಾರ ನಾವು ಈಗಾಗಲೇ ಕೆಲವು ಕ್ರಮಗಳನ್ನು ಕೈಗೊಂಡು ಎಲ್ಲ ಮುಕ್ತಗೊಳಿಸಿದ್ವಿ. ಮೇಜರ್ ಆಗಿ ಅವ್ರಿಗೆ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಏನು ಇವತ್ತು ಬೇರೆ ಕಡೆ ಲಿಫ್ಟ್ ಮಾಡಬೇಕಿದೆ, ಆ ಸಂಬಂಧಪಟ್ಟಂಗೆ ಈಗ ನಾವು ಪೊಲೀಸ್ ಇಲಾಖೆ ತಿಳಿಸಿದ್ವಿ. ಅವರು ಸಹಿತ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಆದಷ್ಟು 1 ವಾರದಲ್ಲಿ ನಾವು ಏನಿದ್ರು ಬೇರೆ ಕಡೆ ಪ್ಲಸ್ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಅವರಿಗೆ ಒಂದು ಗ್ರಾಹಕರು ಬರಲಿಕ್ಕೆ ಅನುಕೂಲ ಮಾಡಿಕೊಡೋ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಈಗೇನವ್ರು ಸ್ವಚ್ಛತೆ ಪ್ಲಸ್ ಆಮೇಲೆ ಏನು ಸೆಕ್ಯೂರಿಟಿ ಅಂತ ಹೇಳಿದ್ರೆ ಆ ಸಂಬಂಧಪಟ್ಟಂಗೆ ಸಹಿತ ಈಗ ನಾವು ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿದ್ವಿ. ಅವ್ರು ಏನು ಅವರಿಗೆ ಒಂದು ಅನುಕೂಲ ಆಗಲಿಕ್ಕೆ ಏನೇನು ಕ್ರಮ ಕೈಗೊಳ್ಳೋ ಕೈಗೊಂಡು ಎಲ್ಲ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು.